ನಮಸ್ಕಾರ, ನಾನು ನಿಮ್ಮ ಮಹೇಶ್. ಮಹೇಶ್ ಎಂ ವಿ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೀಸೆಂಟಾಗಿ ನಾನು ಹೊಸೂರು ಹೋಗಿದ್ದೆ. ಹೊಸೂರಿಂದ ಬರಬೇಕಾದ್ರೆ ನನ್ನ ಜೊತೆಯಲ್ಲಿದ್ದವರು ಬನ್ನಿ ನಿಧಾನಕ್ಕೆ ಇಲ್ಲಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಸಾಮಾನ್ಯವಾಗಿ ಇಂಥ ಪರಿಸ್ಥಿತಿಯಲ್ಲಿ ನನಗೆ ತಟ್ ಅಂತ ಬರ್ತಾ ಇದ್ದಿದ್ದು ಯೋಚನೆ ಏನು ಅಂತಂದರೆ, 7 ಗಂಟೆ ಆಯಿತು, ಮನೆಗೆ ಹೋಗೋಷ್ಟರೊಳಗೆ ಮ್ಯಾಪ್ನಲ್ಲಿ 1.5 ಗಂಟೆ ಬೇರೆ ತೋರಿಸ್ತಾ ಇದೆ, ಮಧ್ಯದಲ್ಲಿ ಟ್ರಾಫಿಕ್ ಏನಾದರೂ ಜಾಸ್ತಿ ಆದರೆ, ಮಳೆಗಿಳೆ ಬಂದರೆ ಮನೆಗೆ ಹೋಗೋದು ಲೇಟ್ ಆಗುತ್ತೆ, ಈ ರೀತಿಯೇ ಯೋಚನೆ ಮಾಡೋದು. ಆ ದಿನ ನಾನು ಅಂದ್ಕೊಂಡೆ, ಆಯಿತು ಅವ್ರು ಹೇಳ್ತಾ ಇರೋದು ಸರಿ ಇದೆಯಲ್ಲ, ಯಾಕೆಂದರೆ ನಾನು ಬೇರೆ ಎಲ್ಲ ವ್ಯವಸ್ಥೆಗಳನ್ನ ನೋಡಿಕೊಂಡೆ. ಮನೆಗೆ ನಾನು ಲೇಟ್ ಆಗೋದ್ರಿಂದ ಏನೂ ತೊಂದರೆ ಇರೋದಿಲ್ಲ, ಹಾಗೆ ಮನೆಯಲ್ಲಿ ಮಕ್ಕಳಿಗೆ ಬೇರೆ ವ್ಯವಸ್ಥೆ ರೆಡಿ ಇದೆ. ಬಟ್ ಏನಂತಂದರೆ, ಸ್ವಲ್ಪ ಲೇಟಾಗಿ ಹೋದರೆ ಟ್ರಾಫಿಕ್ ಜಾಸ್ತಿ ಆದರೂ ತಾನೇ ಏನಾಗುತ್ತಂತೆ. ಸಾಮಾನ್ಯವಾಗಿ ನನಗೆ ಓಡಿಸೋದಕ್ಕಾಗುತ್ತೆ, ಇಟ್ಸ್ ಎ ವೆರಿ ಶಾರ್ಟ್ ಡಿಸ್ಟೆನ್ಸು, ಇಲ್ಲಿಂದ 1 hour 1.5 hour ಜರ್ನಿ ಇದೆ, ಅದನ್ನು ನಾನು ಮ್ಯಾನೇಜ್ ಮಾಡ್ಬೋದು. ಆಯಿತು, ಮಾಡ್ಕೊಂಡು ಹೋಗೋಣ ಅಂತ. ನಾನು ಸುಮಾರು ವರ್ಷದಿಂದ ಶರವಣ ಭವನಲ್ಲಿ ಹೋಟ್ಲಲ್ಲಿ ಊಟಕ್ಕೆ ಹೋಗ್ದಲ್ಲಿ ಇರೋದ್ರಿಂದ ಆವತ್ತು ಶರವಣ ಭವನಕ್ಕೆ ಹೋಗಿ ಊಟ ಎಲ್ಲ ಮಾಡಿಕೊಂಡು 1 hour ನಾನು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದೆ. ಆಗ ನನಗೆ ಅನಿಸಿದ್ದು ಏನು ಅಂತಂದರೆ, ಯಾಕೆ ನಾವು ಸಣ್ಣ ಸಣ್ಣ ವಿಚಾರಗಳನ್ನು ಅಥವಾ ನಾವು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ, ಪ್ರತಿಯೊಂದು ಸಾರಿನೂ ನಾವು ಯಾವುದೋ ಒಂದು ಮಿಷಿನ್ ಥರ ಯಾಕೆ ಕೆಲಸ ಮಾಡ್ತೀವಿ. ನಮಗೆ ಅವಕಾಶ ಸಿಕ್ಕಿದಾಗ ನಾವೆಲ್ಲರೂ ಒಪ್ಪು. ಈಗ ನೀವು ನಂದೇ ನಾನು ಅದನ್ನು ಆ ಸಂದರ್ಭದಲ್ಲಿ ರೀಕಾಲ್ ಮಾಡಿಕೊಂಡಾಗ, ನಾನು ಎಷ್ಟೋ ಸಾರಿ ಫ್ಯಾಕ್ಟ್ರಿ ಕೆಲಸವಾಗಿ ಹೊರ ರಾಜ್ಯಗಳಿಗೆ ಅಥವಾ ಬೇರೆ ಕಡೆ ಎಲ್ಲ ಹೋಗಬೇಕಾಗತ್ತೆ. ಅಲ್ಲಿ ನನ್ನ ಸಮಯನ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡ್ರೆ ಅಥವಾ ನಾನು 1 ದಿನ ಸ್ಟೇ ಮಾಡಿಕೊಂಡಿದ್ರೆ, ಅಕ್ಕಪಕ್ಕ ಇರುವಂತಹ ಪ್ರವಾಸಿ ಸ್ಥಳಗಳನ್ನೆಲ್ಲ ನೋಡ್ಕೊಂಡು ಬರ್ಬೋದಾಗಿತ್ತು, ಆ ಟೂರಿಸ್ಟ್ ಪ್ಲೇಸ್ನೆಲ್ಲ ವಿಸಿಟ್ ಮಾಡ್ಬೋದಾಗಿತ್ತು. ನನಗೇನಂದರೆ ಅವತ್ತೊಂದು ದಿನ ಅಯ್ಯೋ ನಾನು ಬೇಗ ಹೋಗಬೇಕು, ಬೇಗ ಅರ್ಜೆಂಟ್ ಮಾಡಬೇಕು, ಅಥವಾ ಹಣಕಾಸಿನ ವ್ಯವಸ್ಥೆ ಅಯ್ಯೋ ನನಗೆ ಅಷ್ಟು ಹಣನ ವ್ಯವಸ್ಥೆ ಮಾಡುವಂತಹ ಇಲ್ವೇನೋ ಅನ್ನೋ ರೀತಿಯಲ್ಲಿ ಮಾಡಿದೆ. ಬಟ್ ಇವತ್ತು ನಾನು ಕಂಪೇರ್ ಮಾಡ್ತು ಅಂದರೆ, ಅವತ್ತು ನಾನು ಆ ಹಣನ ಮಿಗಿಸ್ಬಿಟ್ಟು ಏನೂ ಮಾಡುವಂಥದ್ದು ಇರಲಿಲ್ಲ. ಹಾಗೆ ನಾನು ನಿನ್ನೆಯಿಂದನ್ನು ಕೂಡ ಯೋಚನೆ ಮಾಡ್ತು ಅಂದರೆ, ಆಯಿತು 1 ಗಂಟೆ 1 ಗಂಟೆ ನಾನು ಲೇಟಾಗಿ ಹೋಗೋದ್ರಿಂದ ಅಥವಾ ಬೇಗ ಹೋಗೋದ್ರಿಂದ ಏನೋ ಮೇಜರ್ ಬದಲಾವಣೆ ಆಗ್ತಾ ಇರಲಿಲ್ಲ, ಯಾರಿಗೂ ತೊಂದರೆಯೂ ಕೂಡ ಆಗ್ತಾ ಇರಲಿಲ್ಲ. ಆಗ ನನಗೆ ಅನಿಸಿದ್ದು ಏನು ಅಂತಂದರೆ, ಹೌದು, ನಮಗೆ ಸಮಯ ಸಿಕ್ಕಿದಾಗ, ನಮ್ಮಿಂದ ಯಾರಿಗೂ ತೊಂದರೆ ಆಗಲ್ಲ ಅಂತಂದಾಗ, ಸಿಗುವಂತಹ ಸಣ್ಣ ಪುಟ್ಟ ಅವಕಾಶಗಳನ್ನು, ಅದು ಹೋಟ್ಲಲ್ಲಿ ಒಂದು ತಿಂಡಿ ತಿನ್ನೋದಿರ್ಬೋದು ಅಥವಾ ಒಂದು ವಿಸಿಟಿಂಗ್ ಪ್ಲೇಸ್ ಹೋಗೋದಿರ್ಬೋದು ಅಥವಾ ಯಾವುದಾದ್ರೂ ಒಂದು ಮೂವಿ ನೋಡೋದಿರ್ಬೋದು ಅಥವಾ ಎಲ್ಲಾದರೂ ಒಂದು ಇಷ್ಟವಾದ ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಎಲ್ಲವನ್ನೂ ಸಹ ನಾವೇನು ಮಾಡ್ತೀವಿ, ಯಾವುದೋ ಒಂದು ಸಣ್ಣ ಕಾರಣನ ಅಂದರೆ ನಮಗೆ ನಾವೇ ಏನೋ ತಲೆ ಮೇಲೆ ಭಾರ ಬಿದ್ದಿರೋ ಥರ ನಾವು ಯೋಚನೆ ಮಾಡ್ತೀವಿ. ಹಾಗಾಗಿ ನಾನು ಅಂದ್ಕೊಂಡಿದ್ದೇನೋ ಅಂತಂದರೆ, ಹೌದು, ಸಾಧ್ಯವಾದಷ್ಟು ಅವಕಾಶ ಸಿಕ್ಕಿದಾಗ, ಜೊತೆಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಒಟ್ಟಿಗೆ ಕೂಡ್ಕೊಂಡು ಬಂದಾಗ, ನಾವು ಆ ಸತ್ಯದ ಪರಿಸ್ಥಿತಿನ ಅಂದರೆ ಏನಂತಾರೆ, ಟುಡೇ ಲೈಫ್ನ ಎಂಜಾಯ್ ಮಾಡೋಣ ಅಂತ. ಈಗೆಲ್ಲ ಏನಾಗ್ಬಿಡುತ್ತೆ, ನಾವು ಲೈಫ್ನ ಸೆಟ್ಲ್ ಆಗಬೇಕು, ಮಕ್ಕಳು ಓದಿಸ್ಬೇಕು, ಮತ್ತು ವಿದ್ಯಾಭ್ಯಾಸ ಕೊಡಿಸ್ಬೇಕು, ಅಥವಾ ಅವ್ರಿಗೆ ಮದುವೆ ಮಾಡಬೇಕು, ಅಥವಾ ಲೈಫ್ನ ಸೆಟ್ಲ್ ಆಗಬೇಕು, ಈ ರೀತಿಯೆಲ್ಲ ಯೋಚನೆ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ, ಈ ಸಣ್ಣ ಸಣ್ಣ ಅವಕಾಶಗಳು ಅಥವಾ ಸಣ್ಣ ಸಣ್ಣ ಖುಷಿಗಳನ್ನ ಮಿಸ್ ಮಾಡ್ಕೋತಾರೆ. ನನಗೆ ಈ ಇನ್ಸಿಡೆಂಟಿಂದ ಅನಿಸಿದ್ದು, ಖಂಡಿತವಾಗಿಯೂ ಈ ಥರ ಸಣ್ಣ ಸಣ್ಣ ಖುಷಿಗಳನ್ನ ಖಂಡಿತವಾಗಿಯೂ ಮಿಸ್ ಮಾಡ್ಕೊಳ್ಳೋದೇ ಬೇಡ. ಖಂಡಿತವಾಗಿಯೂ ನೀವು ಕೂಡ ನಿಮ್ಗೆ ಸಿಗುವಂತಹ ಎಲ್ಲ ಅವಕಾಶಗಳನ್ನ ಮಜಾ ಮಾಡಿ, ಖುಷಿ ಮಾಡಿ ಅಂತ ಹೇಳ್ತಾ ನಾನು ಇವೆರಡು ಮಾತನ್ನು ಹಾಕಿಸ್ತೇನೆ. ನಿಮ್ಮದು ಯಾವುದೇ ಇದೇ ರೀತಿ ಯಾವುದಾದ್ರೂ ಒಂದು ಸಣ್ಣ ಖುಷಿ ಏನಾದರೂ ಇದ್ದರೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ, ಅದಕ್ಕಾಗಿ ನೀವು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಗೆ ಗೊತ್ತಿರೋರಿಗೆ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತೇನೆ.